ನಮ್ಮ ನಡೆ ಪಂಚಾಯತ್ ಕಡೆ. ಮೂಡುಬಿದ್ರೆ ಎಂಬುದು ಒಂದು ಸುಂದರ ಪಟ್ಟಣ. ಶೋಭೆ ತರುವಂತೆ ಇಲ್ಲಿಯ ಪ್ರವಾಸಿ ತಾಣಗಳು, ವಿದ್ಯಾ ಸಂಸ್ಥೆಗಳು ಆ ಊರಿನ ಅಭಿವೃದ್ಧಿಗೆ ಕಲಶಪ್ರಾಯವಿದ್ದಂತೆ. ಇನ್ನು ಮೂಡುಬಿದ್ರೆ ಪರಿಸರದಲ್ಲಿರುವ ಗ್ರಾಮಗಳು, ಅವುಗಳ ಅಭಿವೃದ್ಧಿಯು ಇವುಗಳಿಗೆ ಪೂರಕವಾಗಿದೆ. ಅದರಲ್ಲೂ ಆ ಊರಿನ ಜನಗಳ ಕುಂದು ಕೊರತೆಗಳನ್ನು ನಿಭಾಯಿಸುವಲ್ಲಿ ಅವಿರತ ಶ್ರಮಿಸುತ್ತಿರುವ ಗ್ರಾಮ ಪಂಚಾಯತ್ಗಳು ಇಂದಿಗೂ ತಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ಕೈಜೋಡಿಸುತ್ತಿದೆ. ಅಂತಹ ಗ್ರಾಮ ಪಂಚಾಯತ್ಗಳಿಗೆ ನಮ್ಮ ತಂಡವು ಭೇಟಿ ನೀಡಿ ಅಲ್ಲಿಯ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕಿ ನಿಮಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡುತ್ತಿದೆ. ಅದೇ ರೀತಿ ಇಂದು ತೆಂಕಮಿಜಾರು ಗ್ರಾಮ ಪಂಚಾಯತ್ ಹೇಗಿದೆ, ಅಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಈ ಬಗ್ಗೆ ಅಲ್ಲಿಯ ಅಧ್ಯಕ್ಷರು ಪಿಡಿಒ ಏನೆನ್ನುತ್ತಾರೆ ಎಂಬುದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ತೆಂಕಮಿಜಾರು ಗ್ರಾಮ ಪಂಚಾಯತ್ ಒಟ್ಟು 22 ಸದಸ್ಯರನ್ನೊಳಗೊಂಡಿದ್ದು ಇಲ್ಲಿಯ ಜನರ ಬೇಡಿಕೆಗೆ ಅನುಗುಣವಾಗಿ ರಸ್ತೆ, ಚರಂಡಿ ಹಾಗೂ ನೀರು ಮತ್ತು ದಾರಿದೀಪದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಕೇಂದ್ರದಿಂದ ಬರುವಂತಹ 14ನೇ ಹಣಕಾಸು ನಿಧಿ, ತೆರಿಗೆ ಮತ್ತು ಇನ್ನಿತರ ಮೂಲಗಳಿಂದಲೂ ಬರುವಂತಹ ಆದಾಯವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿ ಗ್ರಾಮದ ಅಭಿವೃದ್ಧಿಯಲ್ಲಿ ಶ್ರಮಿಸುತ್ತಿದೆ. ಇನ್ನು ತೆಂಕಮಿಜಾರು ಗ್ರಾಮ ಪಂಚಾಯತ್ ಪಿಡಿಒ ಭಾಗ್ಯಲಕ್ಷ್ಮಿಯವರು ಯಾವ ರೀತಿ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಇರಾದೆಯನ್ನು ಇರಿಸಿಕೊಂಡಿದ್ದಾರೆ ಎಂಬುದನ್ನು ನಮಗೆ ತಿಳಿಸಿಕೊಟ್ಟರು. ನಮಸ್ಕಾರ. ಕುಂದು ಕೊರತೆಗೆ ನಾನು ಇಮಿಡಿಯೇಟ್ ಸ್ಪಂದಿಸ್ತೇನೆ. ಅಂದರೆ ಇದು ನಮ್ಮ ಹೆಚ್ಚುಗಾರಿಕೆ ಅಂತ ಹೇಳೋದಲ್ಲ, ಅಂದರೆ ಇಲ್ಲಿ ತುಂಬ ಇಂಟೀರಿಯರ್ ಇರೋದ್ರಿಂದ ಬಸ್ಸಲ್ಲಿ ಬಂದಿರ್ತಾರೆ. ನಾವು ಊಟದ ಸಮಯ ಯಾವುದಂತ ಏನು ನಿಗದಿ ಮಾಡಿಲ್ಲ. ಯಾರು ಯಾವಾಗ ಬಂದರೂ ನಮ್ಮಲ್ಲಿ ಸ್ಪಂದನೆ ಇದೆ. 7 ಗಂಟೆವರೆಗೂ ನಮ್ಮ ಸ್ಟಾಫು ನಾವು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾವುದು ಯಾರಿಗೆ ಏನಾದರೂ ಒಂದು ಅರ್ಜಿ ಇಟ್ಕೊಂಡು ಬಂದರೆ ಆನ್ ಸ್ಪಾಟ್ ನಮ್ಮ ಸರ್ ಸಹ ಅದೇ ಹೇಳೋದು, ಯಾರಿಗೂ ಕಾಯಿಸ್ಬೇಡಿ, ತಕ್ಷಣ ಮಾಡಿಕೊಡಿ. ಪಾಪದವ್ರು ಬರ್ತಾರೆ, ಕಷ್ಟದಲ್ಲಿ ಬರ್ತಾರೆ ಅಂತ. ಇಲ್ಲಿ ಬಸ್ ಫೆಸಿಲಿಟಿ ಇಲ್ಲ, ತುಂಬ ಇಂಟೀರಿಯರು. ಜನ ಬಂದರೆ ನಾವು ಬೆಳಗ್ಗೆ 9:30 ರಾತ್ರಿ 6:00-7 ಗಂಟೆವರೆಗೂ ಇದ್ದಾಗಲೇ ನಾವು ಕೆಲಸ ಮಾಡಿದ್ವಿ. ಈಗ ನಮ್ಮದು ಬಾಪೂಜಿ ಸೇವಾ ಕೇಂದ್ರ ಇರೋದ್ರಿಂದ ಪಂಚಾಯತಿಗೆಲ್ಲ ಜನ ಬರ್ತಾರೆ. ಈಗ ನಮ್ಮ ಪಂಚಾಯತಿ ಹೇಳಬೇಕಂದ್ರೆ ದೊಡ್ಡ ಪಂಚಾಯತಿ, ಒಳ್ಳೆ ಪಂಚಾಯತಿ ಹೆಸರು ಮಾಡಿದೆ. ಹಾಗಾಗಿ ಇಲ್ಲಿ ಬೇರೆ ಕಡೆ ನಾನು ನೋಡಿದ್ದೇನೆ, ನನ್ನ ಅನುಭವದಲ್ಲೂ ಬೇರೆ ಕಡೆಗಿಂತ ಹೆಚ್ಚು ಜನ ಬರ್ತಾರೆ. ರೇಷನ್ ಕಾರ್ಡ್ಗೆಲ್ಲ ದಿನ ನಿಗದಿ ಮಾಡಿದ್ದೇವೆ, ಆಧಾರ್ಗೆ ದಿನ ನಿಗದಿ ಮಾಡಿದ್ದೇವೆ, ಟೋಕನ್ ಸಿಸ್ಟಮ್ ಮಾಡಿದ್ದೇವೆ. ಅವ್ರು ಬಂದು ಕಾಯ್ಬೇಕಂತಿಲ್ಲ, ಇಂಥ ದಿವಸ ಇಷ್ಟು ಗಂಟೆಗೆ ಅಂತ ಟೋಕನ್ ಕೊಟ್ಟಿರ್ತೇವಲ್ಲ, ಆ ಸಮಯಕ್ಕೆ ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾರಿಗೆ ಸಹ ನಾವು ಇವತ್ತು ಬನ್ನಿ ನಾಳೆ ಬನ್ನಿ ಹೇಳೋದೇ ಇಲ್ಲ. ಎಷ್ಟು ಕೆಲಸ ಇರಲಿ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡಿ ಮುಗಿಸ್ತೇವೆ. ಅನಿಲ ಭಾಗ್ಯ ಯೋಜನೆ ಅಂದ್ರೆ ನಮ್ಮ ಗ್ಯಾಸ್ ವಿತರಣೆ, ಅದು ನಮ್ಗೆ ಇವಾಗ ಅರ್ಜಿ ಬಂದದ್ದು. ಬೇರೆ ಪಂಚಾಯತಿಯವ್ರು ಸಹ ನಾವು ಎಷ್ಟೋ ವಿಷಯಗಳಲ್ಲಿ ನಮ್ಮಲ್ಲಿ ಮಾದರಿಯಾಗೇ ಇದೆ. ನಮ್ಮ ಪಂಚಾಯತಿ ನಮ್ಮ ಸರ್ ಅವರು ಮೊದಲಿನ ಪಿಡಿ ಅವರು ಸಹ ಅಷ್ಟು ಮಾಡಿದ್ದಾರೆ, ದುಡ್ಡಿದ್ದಾರೆ. ಅದೇ ಪಾತ್ರಲ್ಲಿ ನಾವು ನಡಿಬೇಕಂತ ಬಂದದ್ದು. ಸೋಲಾರ್ ನಾವು ನಮ್ಮಲ್ಲೇ ಅಳವಡಿಸ್ಕೊಂಡಿದ್ದೇವೆ, ಮತ್ತು ಸೌರ ದೀಪಗಳನ್ನು ಸಹ ಹಾಕಿದ್ದೇವೆ. ನಮ್ಮ ಈಗ 13 ಸೌರ ದೀಪಗಳನ್ನು ನಾವು ಸ್ಟ್ರೀಟ್ ಲೈಟ್ಗಳು ಎಲ್ಲ ಅಳವಡಿಸಿದ್ವಿ. 13 ಅದು ಯಾವ್ಯಾವ ಪ್ಲೇಸ್ ಅಂತ ಹೇಳಿ ಪ್ಲೇಸ್ ಅದು ಲಿಸ್ಟ್ ನೋಡಬೇಕು. ನಾವು ಇದರಲ್ಲಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಸಹ ಅದನ್ನು ನಾವು ಅಳವಡಿಸಿ ಈಗ ಸೈಟ್ ನಾವು ಆಲ್ರೆಡಿ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಇನ್ನು ನಾನು ಬಂದ ನಂತರ ಸರ್ ಹೇಳಿದ್ದಾರೆ ಸ್ವಲ್ಪ ಕೊಡೋಣ, ನಮ್ಮಲ್ಲಿ ಜಾಗ ಇದೆ, ಅದು ವಿಂಗಡಣೆ ಮಾಡಿ ಅಂತ. ಈಗ ನಾವು ಅದನ್ನು ಮಾಡಿ ನಾವು ಸರ್ ವಾಲಂಟಿಯರ್ ಆಗಿ ಕೊಡಬೇಕು ಅನ್ನೋದೊಂದು, ಜನಗಳಿಗೆ ಇಲ್ಲದವ್ರಿಗೆ ಮನೆ ಕೊಡಲೇಬೇಕು ಅನ್ನೋದು ಸರ್ ಆಕಾಂಕ್ಷೆ ಇದೆ. ನಾವು ಜನರ ಬೇಡಿಕೆಗಳೆಲ್ಲವನ್ನ ಈಡೇರಿಸಿದ್ದೇವೆ. ಈ ಗೌರ್ಮೆಂಟ್ ಜಾಗಕ್ಕೆ ಡೋರ್ ನಂಬರ್ ಕೊಡೋದು ಮಾತ್ರ ನಾವು ಮಾಡಿದ್ದೀವಿ. ಗ್ರಾಮದಲ್ಲಿ ನಮಗೆ ಸೈಟಿಗೆ ಜಾಗ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ, ಎಲ್ಲ ಡೀಮ್ಡ್ ಫಾರೆಸ್ಟ್. ರಸ್ತೆ ನಿರ್ವಹಣೆ ಅಂದರೆ ಸರ್, ನಮ್ಮ ಗ್ರಾಮ ಪಂಚಾಯತಿಲಿ ಮಾಡಿರುವಂಥ ರಸ್ತೆಗಳನ್ನು ನಮ್ಮ ಗ್ರಾಮ ಪಂಚಾಯತಿಲಿ ನಿರ್ವಹಣೆ ಮಾಡ್ತಿದ್ದೇವೆ. ಏನಾದರೂ ಹಳ್ಳ ಬಿದ್ದರೆ ಅದು ಸರಿ ಮಾಡಲಿಕ್ಕೆ ಈಗ ನಮ್ಮದೆಲ್ಲ ಕಡೆ ಈಗ ನಾವು ಬೋರ್ವೆಲ್ಗೆ ಸಹ ಕೆಲವೊಂದು ಹೊಸ ಕೊಳವೆ ಬಾವಿಗೆ ಮನವಿ ಕೊಟ್ಟಿದ್ದೇವೆ. ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಜಾಸ್ತಿ ಪ್ರೆಷರ್ ಹಾಕಿದ್ದೇವೆ. ರಸ್ತೆ ನಮಗೆ ಮೈನು, ಜಲ ನೆಲ ಮಿಕ್ಕಿದ್ದೆಲ್ಲ ನಮ್ಮ ಸರ್ ಹೆಲ್ಪ್ ಮಾಡಿದ್ದಾರೆ. ಕರೆಂಟ್ ಎಲ್ಲ 100% ವಿದ್ಯುಚ್ಛಕ್ತಿ ಕೊಟ್ಟಿದ್ದಾರೆ, ಎಲ್ಲ ಮನೆಗಳಿಗೆ ನಾವು ಇದು ಮಾಡಿದ್ದೇವೆ, ಫ್ರೀ ಸೈಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನನ್ನ ಕನಸು ಅಂತ ಅಂದರೆ ಫಸ್ಟಿಗೆ ನಾನು ಅಂದ್ಕೊಂಡದ್ದು ತೆಂಕಮಿಜಾರಿಗೆ ಒಂದು ಒಳ್ಳೆಯ ಹೆಸರಿದೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ತಾಲೂಕಲ್ಲೇ ಒಂದು ನಂಬರ್ 1 ಪಂಚಾಯಿತಿ ಅಂತಿದೆ. ಅದು ಇನ್ನೂ ಉನ್ನತ ಮಟ್ಟಕ್ಕೆ ಅದನ್ನು ಕಾಯ್ದಿರಿಸ್ಬಿಡ್ಬೇಕು. ಫಿಕ್ಸ್ ತೆಂಕಮಿಜಾರಿ ನಂಬರ್ 1 ಮಾಡೆಲ್ ರೋಲ್ ಮಾಡೆಲ್ ಥರ ಮಾಡಬೇಕು ಅಂತ ಇದೆ. ತೆಂಕಮಿಜಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹರಿಪ್ರಸಾದ್ ಶೆಟ್ಟಿ ಈ ವ್ಯಾಪ್ತಿಯಲ್ಲಿ ಹೇಗೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅಲ್ಲದೆ
ಸದಸ್ಯರು ಮತ್ತು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಸಿಬ್ಬಂದಿ ವರ್ಗ ಯಾವ ರೀತಿ ತಮ್ಮ ಕಾರ್ಯಕ್ಷಮತೆಯನ್ನ ನಡೆಸುತ್ತಿದ್ದಾರೆ ಎಂಬುದನ್ನ ನಮಗೆ ತಿಳಿಸಿಕೊಟ್ಟರು. ತುಂಬಾ ಒಳ್ಳೆ ಕೆಲಸ ಮಾಡಬೇಕಂತ ಆಸೆ ಇದೆ. ನೀರಿನ ವಿಷಯದಾಗಲಿ ಅಥವಾ ಸೈಟ್ ಬೇಕಾದವರಿಗೆ ರಸ್ತೆ ಅಭಿವೃದ್ಧಿ, ರಸ್ತೆ ಕೆಲವು ಕಾಂಕ್ರೀಟ್ ಡಾಮರೀಕರಣ ಆಗಲಿಕ್ಕೆ ಬಾಕಿ ಇದೆ, ತುಂಬಾ ಅಗತ್ಯ, ಅದನ್ನು ಕೂಡ ಮಾಡಬೇಕಾಗಿದೆ. ಒಟ್ಟಾರೆಯಲ್ಲಿ ತೆಂಕಮಿಜಾರು ವ್ಯಾಪ್ತಿಯಲ್ಲಿ ಇಂದು ಗ್ರಾಮಸ್ಥರು ಯಾವುದೇ ರೀತಿಯಾದಂತಹ ಮೂಲಭೂತ ವ್ಯವಸ್ಥೆಗಳಿಂದ ವಂಚಿತರಾಗದೆ ಬಹಳಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದ್ದು, ಈ ನಿಟ್ಟಿನಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ, ಸದಸ್ಯರು ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಮೆಚ್ಚಲೇಬೇಕು. ನಮ್ಮ ನಡೆ ಪಂಚಾಯತ್ ಕಡೆ.